ಇನ್ನು ಶಿಕ್ಷಣ ಇಲಾಖೆಯ ಹೊಸ ಆದೇಶಕ್ಕೆ ವಿದ್ಯಾರ್ಥಿಗಳು ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಕಾಲೇಜು ಇವತ್ತಿನಿಂದ ಬೆಳಿಗ್ಗೆ 8 ಗಂಟೆಗೆ ಆರಂಭ ಆಗಬೇಕಾಗಿತ್ತು, ಆದರೆ 10 ಗಂಟೆಗೆ 8 ಗಂಟೆಗೆ ಕಾಲೇಜ್ ಆರಂಭ ಆದರೂ ಕೂಡ ವಿದ್ಯಾರ್ಥಿಗಳು ಮಾತ್ರ 8 ಗಂಟೆಗೆ ಬಂದಿಲ್ಲ, ಆಬ್ಸೆಂಟ್ ಆಗಿದ್ದಾರೆ. ರೈಟ್, ಶಿಕ್ಷಣ ಇಲಾಖೆಯ ಹೊಸ ಆದೇಶಕ್ಕೆ ವಿದ್ಯಾರ್ಥಿಗಳು ಈಗ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಡಿಗ್ರಿ ಕಾಲೇಜ್ ಇವತ್ತಿನಿಂದ 8 ಗಂಟೆಗೆ ಓಪನ್ ಆದರೂ ಕೂಡ ಸ್ಟೂಡೆಂಟ್ಸ್ ಆಬ್ಸೆಂಟ್ ಆಗಿದ್ದಾರೆ. 8 ಗಂಟೆ ಬದಲು 10 ಗಂಟೆಗೆ ಎಂದಿನಂತೆ ಕಾಲೇಜಿಗೆ ಹಾಜರಾಗಿದ್ದಾರೆ ವಿದ್ಯಾರ್ಥಿಗಳು. ಕಾಲೇಜು ಶಿಕ್ಷಣ ಇಲಾಖೆಯ ಆದೇಶಕ್ಕೆ ವಿದ್ಯಾರ್ಥಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. 10 ಗಂಟೆ ಬದಲು 8 ಗಂಟೆಗೆ ಮನೆಯಿಂದ ಬರೋದು ತುಂಬಾ ಕಷ್ಟ, 8 ಗಂಟೆಗೆ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯವನ್ನು ಮಾಡಿದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ಕಾಲೇಜ್ ಓಪನ್ ಆಗಿದ್ದಕ್ಕೆ ಅದಕ್ಕೆ ಆದೇಶ ಮಾಡಿತ್ತು ಕಾಲೇಜು ಶಿಕ್ಷಣ ಇಲಾಖೆ. ಕಾಲೇಜು ಶಿಕ್ಷಣ ಇಲಾಖೆಗೆ ಆದೇಶಕ್ಕೆ ವಿದ್ಯಾರ್ಥಿಗಳಿಂದ ಈಗ ನೋ ರೆಸ್ಪಾನ್ಸ್. ಅಂತಂದ್ರೆ ಮಧ್ಯಾಹ್ನದ ನಂತರ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಆಕ್ಟಿವಿಟಿ, ಬೇರೆ ಬೇರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರಿನಲ್ಲಿ, ಅಂದರೆ ಬೆಂಗಳೂರಿಗೆ ಮಾತ್ರ ಅನ್ವಯ ಆಗುತ್ತೆ ಇದು, ಡಿಗ್ರಿ ಕಾಲೇಜ್ಗಳೆಲ್ಲ ಬೆಳಿಗ್ಗೆ 8 ಗಂಟೆಯಿಂದ ತರಗತಿಗಳು ಆರಂಭ ಆಗಬೇಕು ಅಂತ ಆದೇಶವನ್ನು ಹೊರಡಿಸಿತ್ತು. ಆದರೆ ವಿದ್ಯಾರ್ಥಿಗಳು ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರು. ಇವತ್ತಿನಿಂದ ಆದೇಶ ಅನುಷ್ಠಾನಕ್ಕೆ ಬಂದಿದ್ದರೂ ಕೂಡ 8 ಗಂಟೆಗೆ ವಿದ್ಯಾರ್ಥಿಗಳು ಹಾಜರಾಗಿಲ್ಲ, ಅದರ ಬದಲಾಗಿ ಎಂದಿನಂತೆ 10 ಗಂಟೆಗೆ ಹಾಜರಾಗಿದ್ದಾರೆ. ದೂರದ ಊರುಗಳಿಂದ ನಾವು ಬರ್ತೀವಿ, ಬೆಳಿಗ್ಗೆ 8 ಗಂಟೆಗೆ ಮೊದಲ ಪೀರಿಯಡ್ಗೆ ಕಾಲೇಜ್ಗೆ ಬರೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಬರಲಿಲ್ಲ ಅಂತಂದಾಗ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. ಹಾಗಾಗಿ ನಮಗೆ 10 ಗಂಟೆಯಿಂದ ಕಾಲೇಜ್ ಆರಂಭ ಆಗೋ ಹಾಗೆ ಮಾಡಿಕೊಡಿ ಅಂತ ಮನವಿಯನ್ನು ಮಾಡಿದ್ರು, ಒತ್ತಾಯವನ್ನು ಮಾಡಿದ್ರು, ಹೋರಾಟವನ್ನು ಮಾಡಿದ್ರು ವಿದ್ಯಾರ್ಥಿಗಳು. ಆದರೆ ಕಾಲೇಜು ಶಿಕ್ಷಣ ಇಲಾಖೆ ಇದಕ್ಕೆ ಡೋಂಟ್ ಕೇರ್ ಅಂದಿತ್ತು. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಈ ಆದೇಶಕ್ಕೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್, ಇವತ್ತು ಬೆಳಿಗ್ಗೆ 8 ಗಂಟೆಗೆ ಆರಂಭವಾದ ಕಾಲೇಜಿನ ತರಗತಿಗಳಿಗೆ ವಿದ್ಯಾರ್ಥಿಗಳು ಬಂದಿಲ್ಲ. ಫೈನ್, ಬಂದಿಲ್ಲ ಅನ್ನೋದಕ್ಕೆ ಕೊಡ್ತಾ ಇರೋ ಕಾರಣ ನಮಗೆ ಬರಕ್ಕಾಗೋದಿಲ್ಲ, ನಮಗೆ 10 ಗಂಟೆಯಿಂದನೇ ಆಗಬೇಕು ಅಂತನ, ಅಥವಾ ಬೇರೆ ಕಾರಣಗಳಿಂದ ಬಂದಿಲ್ಲ, ಮುಂದಿನ ದಿನಗಳಲ್ಲಿ ಬರ್ತೀವಿ ಅಂತನ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಇವತ್ತಿಂದ ಡಿಗ್ರಿ ಕಾಲೇಜ್ಗಳು ಓಪನ್ ಆಗಿರುವಂಥದ್ದು, ಆದರೆ ಏನು ಇತ್ತೀಚೆಗಷ್ಟೇ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು, ಡಿಗ್ರಿ ಕಾಲೇಜ್ಗಳು ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಬೇಕನ್ನುವಂಥದ್ದು. ಇವತ್ತು ಪ್ರಾರಂಭದ ದಿನ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಇವತ್ತು ಬರ್ತಿರುವಂಥದ್ದು, ಆದರೆ 8 ಗಂಟೆಯ ಸಮಯಕ್ಕೆ ವಿದ್ಯಾರ್ಥಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದರೆ ಹಿಂದೆ 10 ಗಂಟೆ 10:30 ಕಾಲೇಜ್ಗಳು ಪ್ರಾರಂಭವಾಗ್ತಿತ್ತು, ಈಗ 2 ಗಂಟೆ ಮುಂಚಿತವಾಗಿ ಮಾಡಿರೋದ್ರಿಂದ ನಮಗೆ ಸಮಸ್ಯೆಗಳು, ಬಸ್ ಸಮಸ್ಯೆಗಳಾಗಿರಬಹುದು, ಇನ್ನಿತರ ಸಮಸ್ಯೆಗಳಾಗಿರಬಹುದು ಆಗಿದೆ ಅನ್ನುವಂತಹ ಮಾತುಗಳನ್ನು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ನಮ್ಮ ಜೊತೆ ಸ್ವತಃ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಯಾವ ರೀತಿಯಾದಂತಹ ತೊಂದರೆ ಆಗಿದೆ, ಆ ಟೈಮಿಂಗ್ಸ್ ಬದಲಾವಣೆ ಮಾಡಿದ್ರು ಅಂತ ಕೇಳೋಣ. ಮೇಡಮ್, ನೀವು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ, ಈಗ ನಿಮ್ಗೆ ಎಷ್ಟು ತೊಂದರೆ ಆಗಿದೆ? ಇವತ್ತಿಂದ ಪ್ರಾರಂಭ ಆಗಿದೆ, 8 ಗಂಟೆಗೆ ಬಂದಿದ್ರ ಇವತ್ತು? ಹೌದು, ಏನಂತ ಹೇಳಿದ್ರೆ ನಮ್ಗೆ ಬಸ್ಗಳು ಸಿಗಲ್ಲ, 8 ಗಂಟೆಗೆ ಬರಬೇಕು ಅಂದ್ರೆ ಬಸ್ಗಳು ಸಿಗಲ್ಲ, ಮತ್ತೆ ನಾವು ಮನೇಲಿ ಕೆಲಸ ಮಾಡ್ಬೇಕು, ನಮ್ಗೆ ಆಸ್ ಯೂಶುವಲ್ ಎದ್ದೋಳೋದೆಲ್ಲ ಲೇಟ್ ಆಗುತ್ತೆ. ಸೊ 8 ಗಂಟೆಗೆ ಕ್ಲಾಸ್ ಏನಾದ್ರೂ ಇಟ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಸೊ 10 ಗಂಟೆಗೆ, ಯೂಶುವಲಿ 10 ಗಂಟೆಗೆ 10:30 ಕ್ಲಾಸಸ್ ಇರ್ತಿತ್ತು, ಬೇಕಾದ್ರೆ 9:30 ಇಟ್ಟರೆ ನಾವು ಬರಕ್ಕೆ ಟ್ರೈ ಮಾಡ್ತೀವಿ, ಬಟ್ 8 ಗಂಟೆಗೆ ನಮ್ಮ ಕೈಲಿ ಆಗಲ್ಲ. ಈಗ ಮನೆಯಲ್ಲೆಲ್ಲ ನೀವೇ ಕೆಲಸ ಮಾಡಿ ಬರಬೇಕು, ಸಮಸ್ಯೆ ಆಗುತ್ತಲ್ಲ? ಆಗುತ್ತೆ, ಯೂಶುವಲಿ ಬಸ್ ಸಿಗೋದನ್ನು ಕಷ್ಟ ಆಗುತ್ತೆ, 8 ಗಂಟೆಗೆ ಎದ್ದು ನಾವು ರೆಡಿ ಆಗಿ ಬರೋಷ್ಟೊತ್ತಿಗೆಲ್ಲ ಟೈಮ್ ಆಗುತ್ತೆ. ಸೊ ಆಗಲ್ಲ. 8 ಗಂಟೆ ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ ಸರ್? ಇಲ್ಲ ಸರ್, ನಮ್ಗೆ ಲೋಕಲಲ್ಲಾದ್ರೆ ಅವರು ಬರ್ಬೋದು, 8 ಗಂಟೆ 7 ಗಂಟೆಗೆ ಇದ್ರು ಬರ್ಬೋದು. ನಾವಿಲ್ಲ ಆನೇಕಲ್ಲಿಂದ ಬರಬೇಕು, 30-40 ಕಿಲೋಮೀಟರ್ಸ್ ಇರುತ್ತೆ, ಅಲ್ಲಿಂದ ಬರೋದಕ್ಕಾಗಲ್ಲ ಸರ್. 10 ಗಂಟೆಗಾದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬಹುದು. ಈ 2 ವರ್ಷ 10 ಗಂಟೆಗೆ ಇಕ್ಬಿಟ್ಟು ಹೊಸದಾಗಿ 8 ಗಂಟೆಗೆ ಮಾಡ್ಬಿಟ್ರೆ ನಾವ್ ಹೆಂಗ್ ಸರ್ ಅಲ್ಲಿಂದ ಬರೋಕ್ಕಾಗಲ್ಲ. ನಿಮ್ಗೆ ಹೇಳಿ ಸರ್, ನಿಮ್ಗೆ ಎಷ್ಟು ಸಮಸ್ಯೆ? ಸರ್, ನಮ್ದು ಅದೇ ಸಮಸ್ಯೆನೆ. ಬೆಳಗ್ಗೆ ನಾವು ಆನೇಕಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಬೆಳಗ್ಗೆ ಮಾರ್ನಿಂಗ್ 5:00 ಎದ್ದೊಳ್ಬೇಕು. 5:00 ಎದ್ದೊಳಗೆ ಟಿಫನ್ ಮಾಡೋದು ಯಾವ ರೀತಿ, ಅದೇ ರೀತಿಯಾಗಿ ಟಿಫನ್ ಮಾಡೋದು ಯಾವ ರೀತಿ, ಮತ್ತೆ ಸ್ನಾನ ಮಾಡಿ ಬೆಳಗ್ಗೆ ಎದ್ದು 5 ಗಂಟೆಗೆ ಅಲ್ಲಿ ಬಿಟ್ರೆ ಇಲ್ಲಿ ಬರೋಷ್ಟು 7:00 ಆಗುತ್ತೆ ಟ್ರಾಫಿಕ್ ಅಲ್ಲಿ. ಹಾಗೆ ಬಂದು ನಮ್ಮ ಟಿಫನ್ ಮನೇಲಿ ಮಾಡೋಕ್ಕಾಗಲ್ಲ. ಅದೇ ರೀತಿ ದುಡ್ಡು ಇಲ್ಲಿ ಬಂದು ಕ್ಯಾಂಟೀನ್ ಮಾಡೋದು ನಮ್ಮ ಬ್ಯಾಕ್ಗ್ರೌಂಡ್ ದುಡ್ಡು ಅದರೆಲ್ಲ ಸಮಸ್ಯೆ ಇದೆ ಸರ್. ಅದಕ್ಕೆ 10 ಗಂಟೆಗೆ ಇದ್ರೆ ಚೆನ್ನಾಗಿರುತ್ತೆ ಸರ್ ಕಾಲೇಜು. ಅರವಿಂದ್, ಇದು ವಿರೋಧ ವ್ಯಕ್ತಪಡಿಸಿರುವಂತವ್ರು ಅಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಆ ಟೈಮಿಂಗ್ಸ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಆದರೆ ಪರವಾಗಿ ಮಾತಾಡೋರು ಕೂಡ ಇದ್ದಾರೆ. ಯಾಕೆ ಪರವಾಗಿ ಮಾತಾಡ್ತಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ಸರ್, ಬಹುತೇಕ ವಿದ್ಯಾರ್ಥಿಗಳು 8 ಗಂಟೆಯನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ, ಶಿಕ್ಷಣ ಇಲಾಖೆಯವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಂತ
ಹೇಳ್ತಿದ್ದಾರೆ, ನಿಮ್ಗೆ ಯಾಕೆ ಅದು ಒಪ್ಪಿಗೆ ಆಗ್ತಿದೆ? ಸರ್, ಮಾರ್ನಿಂಗ್ ಕಾಲೇಜ್ ಇಕ್ಕೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ನಾವು ತುಂಬಾ ಊರಿಂದ ಬೇರೆ ಊರಿಂದ ಕಡೆಯಿಂದ ಬಂದಿರ್ತೀವಿ, ನಮಗೋಸ್ಕರ ಮಾರ್ನಿಂಗ್ ಅಂದ್ರೆ 8 ಗಂಟೆಯಿಂದ 12 ಗಂಟೆ 1 ಗಂಟೆ ಕಾಲೇಜ್ ಎಂಡ್ ಆದ್ರೆ ಆಫ್ಟರ್ ನಾವು ಕೆಲ್ಸಕ್ಕೆ ಹೋಗ್ಬೋದು, ನಮ್ಮ ಸಂಬಂಧ ನಾವೇ ಮಾಡ್ಕೋಬಹುದು, ಮನೆಗೆ ಹೊರೆ ಕೊಡಕ್ಕೆ ಇಷ್ಟ ಆಗಲ್ಲ, ಅದರಿಂದ ನಮ್ಮ ಕೆಲಸ ನಾವು ಮಾಡ್ಕೋಬಹುದು. ಅದಲ್ದೇ ಈವ್ನಿಂಗ್ ಆಫ್ಟರ್ ಮಧ್ಯಾಹ್ನ ಕ್ಲಾಸಸ್ ಆದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಕ್ಲಾಸಿಗೆ ಬರಲ್ಲ ಸರಿಯಾಗಿ, ಆಚೆ ಕಡೆ ಹೋಗೋದು, ಔಟ್ ಸೈಡ್ ಹೋಗೋದು, ತುಂಬಾ ಜನ ಅದೇ ತರ ಆಗ್ತಾಯಿದೆ. ಅದೇ ಮಾರ್ನಿಂಗ್ ಆದ್ರೆ ಬೇಗ ಬರ್ತಾರೆ, ಸ್ವಲ್ಪ ಫ್ರೆಶ್ ಮೈಂಡ್ ಇರುತ್ತೆ, ಅವರು ಟೀಚರ್ಸ್ ಹೇಳೋದು ಮೈಂಡಿಗೆ ಸ್ವಲ್ಪ ಸರಿಯಾಗಿ ಹೋಗುತ್ತೆ, ಅದಲ್ಲದೆ ಅವ್ರಿಗೆ ಅರ್ಥ ಕೂಡ ಆಗುತ್ತೆ. ಆಫ್ಟರ್ ಲಂಚ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಎಲ್ಲ ಬಂದಿರ್ತಾರೆ, ಪಾಠನೂ ಕೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಯಾರು ವಿದ್ಯಾರ್ಥಿಗಳು ಬರಲ್ಲ. ಮಾರ್ನಿಂಗ್ ಟೈಮಲ್ಲಿ ನಮಗೆ ಕ್ಲಾಸಸ್ ಅಲ್ಲಿ ಒಂದು 45 ಇದ್ರೆ ಅದೇ ಆಫ್ಟರ್ ಲಂಚ್ ಆದ್ಮೇಲೆ 30 ಈ ತರ ಕಡಿಮೆ ಆಗ್ತಾ ಬರುತ್ತೆ. ಯಾರು ಬರಲ್ಲ ಆದಷ್ಟು, ಎಲ್ಲ ಮನೆಗೆ ಹೋಗಿ ಮಾಡ್ತಾರೆ, ಇಲ್ಲಾಂದ್ರೆ ಕ್ಲಾಸಲ್ಲಿ ಕೂತ್ರು ಹಿಂದೆಗಡೆ ಕುತ್ಕೊಂಡು ಮೊಬೈಲ್ ಹಿಡ್ಕೊಳೋದು ಇಲ್ಲ ಅಥವಾ ಏನೋ ಒಂದು ಮಾಡೋದು, ನಿದ್ದೆ ಜ್ಞಾನದಲ್ಲಿರ್ತಾರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು. ಅದಕ್ಕೆ ಮಾರ್ನಿಂಗ್ ಇರೋದ್ರಿಂದ ತುಂಬ ಒಳ್ಳೇದಾಗುತ್ತೆ, ಬಡ ವಿದ್ಯಾರ್ಥಿಗಳಿಗೆಲ್ಲ ಪಾಠ ಹೋಗೋಕ್ಕೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ ಸರ್. ಅರವಿಂದ್, ಇದು ಆ ಪರ ಇರುವಂತಹ ವಿದ್ಯಾರ್ಥಿಗಳು ಹೇಳುವಂಥದ್ದು, ಒಟ್ಟಾರೆ ಬಹುತೇಕ ವಿದ್ಯಾರ್ಥಿಗಳು ಆ ಬೆಳಗ್ಗೆ 8 ಗಂಟೆ ಪ್ರಾರಂಭ ಮಾಡೋದಕ್ಕೆ ವಿರೋಧ ಇದ್ರು ಕೂಡ ಒಂದಷ್ಟು ಸ್ವಲ್ಪ ಜನ ಏನು ಕೆಲಸಕ್ಕೆ ಹೋಗಿ ಕಾಲೇಜ್ಗೆ ಬರ್ತಾರೆ, ಅವರು ಈ ಒಂದು ಏನು ಬೆಳಗ್ಗೆ ಅರ್ಲಿ ಸ್ಟಾರ್ಟ್ ಮಾಡ್ತಾರೆ ಕಾಲೇಜನ್ನು, ಅದಕ್ಕೆ ಸ್ವಾಗತವನ್ನು ಮಾಡಿರುವಂಥದ್ದು ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.